नमस्कार न्यूज़ एट फोर स्वागत नानु नविता अजय। बेंगलूरु अल्ली बीएमटीसी ओडाटदल्ली व्यत्यय आगिदे। बीएमटीसी डिपोगळिंद बस्गळे होरगे बत्ता इल्ल। सेकेंड शिफ्ट गे कंडक्टर गळु ड्राइवर गळे केलसक्के हाजरागता इल्ल। नाळे इंदले होराटवन्न माड्तीवि अंत हेळि ಈಗ ಆಲ್ರೆಡಿ ಈ ಒಂದು ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ। ಆದರೆ ನಾಳೆಯ ಬದಲು ಇವತ್ತಿನಿಂದಲೇ ಈಗಿನಿಂದಲೇ ಸೆಕೆಂಡ್ ಶಿಫ್ಟ್ ಅಲ್ಲಿ ಕೆಲಸ ಮಾಡಬೇಕಾದಂತ ಡ್ರೈವರ್ಸ್ ಕಂಡಕ್ಟರ್ಸ್ ಯಾರು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ। ಕೆಲವು ಡಿಪೋಗಳಲ್ಲಿ ಕಂಡಕ್ಟರ್ ಗಳು ಬಂದ್ರೆ ಇನ್ನು ಕೆಲವು ಡಿಪೋಗಳಲ್ಲಿ ಡ್ರೈವರ್ಸ್ ಏ ಬರ್ತಾ ಇಲ್ಲ। ಆ ತರದ ಸಿಚುಯೇಷನ್ ಈಗ ಬಂದಿದೆ। ಬಸ್ ಚಾಲನೆಗೆ ಸಿಬ್ಬಂದಿಯ ಕೊರತೆ ಈಗ ಕಂಡುಬರ್ತಾ ಇದೆ। ಆಲ್ರೆಡಿ ಈಗ ಸಿಬ್ಬಂದಿ ತಮ್ಮ ಮುಷ್ಕರವನ್ನ ಶುರು ಮಾಡಿದ್ದಾರೆ। ಕೆಲವರಂತೂ ಬಸ್ ಅನ್ನು ಓಡಿಸೋದಕ್ಕೆ ನಿರಾಕರಿಸ್ತಾ ಇದ್ದಾರೆ। ಯಶವಂತಪುರ ಡಿಪೋ 8 ರ ಕಾರ್ಯಾಚರಣೆ ಈಗ ಸ್ಥಗಿತ ಆಗಿದೆ। ಸೆಕೆಂಡ್ ಶಿಫ್ಟ್ ಅಲ್ಲಿ ಡಿಪೋದಿಂದ ಬಸ್ಗಳು ಇನ್ನು ಕೂಡ ಹೊರಟಿಲ್ಲ। ನಿಂತಲ್ಲೇ ಸಾಲುಗಟ್ಟಿ ಬಸ್ಗಳು ನಿಂತಿದೆ, ನೀವು ದೃಶ್ಯಗಳಲ್ಲಿ ನೋಡಬಹುದು। ಮೆಜೆಸ್ಟಿಕ್ ಅಲ್ಲಿ ಕೂಡ ವಿರಳವಾಗಿ ಬಸ್ಗಳ ಸಂಚಾರ ಆಗ್ತಾ ಇದೆ। ಯಶವಂತಪುರದಲ್ಲಂತೂ ಎಲ್ಲಾ ಬಸ್ಗಳು ಅಲ್ಲಲ್ಲೇ ನಿಂತಿವೆ। ಮಧ್ಯಾಹ್ನದ ಶಿಫ್ಟ್ ಗಂತ ಈಗಾಗಲೇ ಬರ್ತಾ ಇಲ್ಲ। ಸಾರಿಗೆ ನೌಕರರು ಡ್ರೈವರ್ ಬಂದ್ರೆ ಕಂಡಕ್ಟರ್ ಇಲ್ಲ ಅನ್ನುವಂತ ಸಿಚುಯೇಷನ್, ಹಾಗಾಗಿ ಬಸ್ಗಳು ಅಲ್ಲಲ್ಲೇ ನಿಂತಿವೆ। ಯಶವಂತಪುರದಲ್ಲಂತೂ ಯಾವ ಬಸ್ ಕೂಡ ಹೊರಟಿಲ್ಲ। ಸದ್ಯಕ್ಕೆ ಅಲ್ಲಿನ ಸಿಚುಯೇಷನ್ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ದಶರಥ್ ಅಲ್ಲಿಂದ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ। ಬೆಂಗಳೂರಿನ ಜನ ಸಂಜೆ 6 ಗಂಟೆ ಒಳಗಡೆನೆ ಮನೆ ಸೇರಿಕೊಳ್ಳೋದು ತುಂಬಾ ಒಳ್ಳೆದು, ಯಾಕಂದ್ರೆ ಸಾರಿಗೆ ನೌಕರರು ಕರೆ ನೀಡಿದಂತ ಮುಷ್ಕರದ ಹಿನ್ನೆಲೆಯಲ್ಲಿ ನಾಳೆ ಮುಷ್ಕರ ಇದೆ, ಆದರೆ ಇವತ್ತೇ ಒಂದು ರೀತಿಯ ಅಘೋಷಿತ ಮುಷ್ಕರ ಏರ್ಪಟ್ಟಿದೆಯಾ ಅನ್ನೋ ಒಂದು ಸನ್ನಿವೇಶ ಅಂತೂ ಸೃಷ್ಟಿಯಾಗಿದೆ। ಯಾಕಂದ್ರೆ ಇವತ್ತು ಬೆಳಗಿನ ಶಿಫ್ಟ್ಗಳಲ್ಲಿ ಬಂದಿರುವಂತ ಚಾಲಕರು ಮತ್ತು ನಿರ್ವಾಹಕರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ, ಹೊರತಾಗಿ ಸಂಜೆ ಶಿಫ್ಟ್ ಬರ್ತಾ ಇರುವಂತವರು ಸೆಕೆಂಡ್ ಶಿಫ್ಟ್ ಬರ್ತಾ ಇರುವಂತವರು ಬಂದಿಲ್ಲ। ಯಶವಂತಪುರ ಬಸ್ ನಿಲ್ದಾಣದಲ್ಲಿ ಇದ್ದೇನೆ, ದೃಶ್ಯಗಳಲ್ಲಿ ನೋಡಬಹುದು ಸಾಕಷ್ಟು ಬಸ್ಗಳು ಚಾಲನೆ ಇಲ್ಲದೆ ನಿಂತುಕೊಂಡಿದ್ದಾವೆ, ಎಲ್ಲೂ ಕೂಡ ಚಾಲನೆ ಆಗ್ತಾ ಇಲ್ಲ। ಅನೇಕ ಬಸ್ಗಳು ಇಷ್ಟೊತ್ತಿಗೆ ಇಲ್ಲಿಂದ ಹೊರಡಬೇಕಾಗಿತ್ತು, ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾಗಿತ್ತು, ಆದರೆ ಚಾಲಕರು ಮತ್ತೆ ನಿರ್ವಾಹಕರು ಬರದೇ ಇರೋ ಕಾರಣಕ್ಕಾಗಿ ಈ ಬಿಎಂಟಿಸಿಎಸ್ ಬಸ್ಗಳು ಓಡಾಟ ಮಾಡ್ತಾ ಇಲ್ಲ, ಸಂಚಾರ ಮಾಡ್ತಾ ಇಲ್ಲ। ನಾಳೆ ಮುಷ್ಕರ ಇರೋದ್ರಿಂದ ನಾಳೆ ಏನೋ ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಬಹುದು ಅಥವಾ ಸರ್ಕಾರ ಖಾಸಗಿ ಬಸ್ ವ್ಯವಸ್ಥೆ ಮಾಡೋಕೆ ಕೂಡ ಹೊರಟಿದೆ। ಸೋ ಹೇಗಾದರೂ ಕಷ್ಟಪಟ್ಟು ನಾಳೆ ಒಂದು ದಿನ ಸಹಿಸ್ಕೋಬೇಕು ಅಂತಿದ್ರು, ಆದರೆ ಇವತ್ತೇ ಒಂದು ರೀತಿಯ ಪ್ರತಿಭಟನೆ ಬಂದ್ ಆಗಿದೆ ಅನ್ನೋ ರೀತಿಯಲ್ಲಿ ನಾವು ಬಸ್ಗಳನ್ನ ನಿಂತಿರೋ ದೃಶ್ಯಗಳನ್ನ ನೋಡಿದ್ರೆ ಗಮನಿಸಬಹುದು। ಇನ್ನು ಸಾಯಂಕಾಲದ ಶಿಫ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಜನ ತಮ್ಮ ತಮ್ಮ ಮನೆಗಳಿಗೆ ಸೇರ್ಕೊಳ್ಳೋದು ಕೂಡ ಕಷ್ಟ ಆಗ್ಬೋದೇನೋ, ಇಲ್ಲಿ ನೋಡ್ತಾ ಇದೀವಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಬಸ್ಗಾಗಿ। ಸರಿಗೆ ಸಾಯಂಕಾಲದ ಶಿಫ್ಟಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಬರ್ತಾ ಇಲ್ಲ ಸಾಯಂಕಾಲದ ಶಿಫ್ಟ್ಗೆ, ಸೊ ಯಾವ ರೀತಿ ಮಾಡ್ತೀರಿ ಇವತ್ತು ಸಂಜೆ ರಾತ್ರಿ ಕಷ್ಟ ಆಗಲ್ವಾ ಅಂತ? ಕಷ್ಟ ಇಲ್ಲ ಸರ್, ವ್ಯವಸ್ಥೆ ಮಾಡ್ತೀವಿ ಸರ್, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ, ಪ್ರೈವೇಟ್ ಗಾಡಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್, ವ್ಯವಸ್ಥೆ ಮಾಡಿಸ್ತೀವಿ। ಅದು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು। ರಾಜ್ಯದಾದ್ಯಂತ ನಾಳೆ ಸಾರಿಗೆ ನೌಕರರ ಮುಷ್ಕರ ಇರುವ ಹಿನ್ನೆಲೆಯಲ್ಲಿ ಕೆಲ ಜಿಲ್ಲೆಗಳಲ್ಲಿ ಇವತ್ತಿನಿಂದಲೇ ಬಸ್ ಬಂದ್ ಆಗಿದೆ। ಸೆಕೆಂಡ್ ಶಿಫ್ಟ್ ನೌಕರರು ಕೆಲಸಕ್ಕೆ ಗೈರಾಗಿದ್ದಾರೆ। ನಾವೀಗ ಪ್ರತಿ ಜಿಲ್ಲೆ ಮಾತ್ರ ಅಲ್ಲ, ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿಯಾಗಿದೆ, ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಹೇಗಿದೆ ಈಗ ಸಿಚುವೇಶನ್ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ। ಇವತ್ತಿನಿಂದಲೇ ಬಸ್ ಬಂದ್ ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಆಗಿದೆ ಮುಷ್ಕರ। ಸೆಕೆಂಡ್ ಶಿಫ್ಟ್ ನೌಕರರು ಕೆಲಸಕ್ಕೆ ಗೈರಾಗಿದ್ದಾರೆ। ಮೆಜೆಸ್ಟಿಕ್ ಅಲ್ಲಿ ಬಿಎಂಟಿಸಿ ಬಸ್ಗಳ ಸಂಖ್ಯೆ ವಿರಳ ಆಗಿದೆ। ಚಾಮರಾಜನಗರ ಮೈಸೂರಲ್ಲಿ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ, ಆಲ್ರೆಡಿ ಈಗ ಆರಂಭ ಆಗಿದೆ। ಜನರಿಗೂ ಕೂಡ ಗೊತ್ತಿಲ್ಲ, ನಾಗರಿಕರಿಗೆ ಗೊತ್ತಿಲ್ಲ, ಇವತ್ತಿನಿಂದಲೇ ಇವರು ಮುಷ್ಕರ ಮಾಡ್ತಾರೆ, ಈಗಿನಿಂದಲೇ ಇವರು ಕೆಲಸಕ್ಕೆ ಹಾಜರಾಗಲ್ಲ ಅಂತ ಹೇಳಿ ಜನ ಕೆಲಸ ಕಾರ್ಯಗಳಿಗೆ ಅಂತ ಹೋದವರು ಈಗ ಬಸ್ಗಾಗಿ ವೇಟ್ ಮಾಡಬೇಕಾದ ಸಿಚುಯೇಷನ್ ನಿರ್ಮಾಣ ಆಗಿದೆ। ಪ್ರಯಾಣಿಕರು ಪರದಾಟವನ್ನ ಮಾಡ್ತಿದ್ದಾರೆ, ಬಸ್ಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ನೆಲಮಂಗಲದ ಜನ। ಸೊ ಎಲ್ಲಾ ಕಡೆಗಳಲ್ಲೂ ಆಲ್ಮೋಸ್ಟ್ ಇಂತಹ ಸಿಚುಯೇಷನ್ ಕಂಡು ಬರ್ತಾ ಇದೆ। ಸಂಬಳನ ಹೆಚ್ಚಿಗೆ ಮಾಡುವಂಥ ವಿಚಾರಗಳು ಬಂದಾಗ ವೇತನ ಆಯೋಗದ ವರದಿಗಳನ್ನು ಜಾರಿ ಮಾಡಿದರೆ ಈ ನಾವು ಚೌಕಾಸಿ ಮಾಡುವಂಥದ್ದು ಮುಷ್ಕರ ಮಾಡುವಂಥದ್ದು ಇರಲ್ಲ ಅನ್ನೋದು ಒಂದು ಅಭಿಪ್ರಾಯದಲ್ಲಿ ನಾವು ಬೇಡಿಕೆ ಇಟ್ಟು ಆ್ಯಕ್ಚುಲಿ ನಾವು ಇದು 1/1/2020 ನಮಗೆ ಜಾರಿ ಆಗಬೇಕಾದಿದ್ದು ಇನ್ನೂವರೆಗೂ ಜಾರಿ ಆಗಿಲ್ಲ, 1.5 ವರ್ಷ ಡಿಲೇ ಆಗಿದೆ। ನಾವು 3 ತಿಂಗಳು ಮುಂಚೆನೇ ನಾವು ಮನವಿ ಕೊಟ್ಟಿದ್ವಿ, ಮುಷ್ಕರನೂ ಮಾಡಿದ್ವಿ, 22 ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟು, ಇಷ್ಟಕ್ಕೂ ಇವರು ಸರ್ಕಾರಗಳು ನಮಗೆ ಸ್ಪಂದಿಸ್ತಿಲ್ಲ ಅಂತಂದರೆ ನಾವು ಇನ್ನು ಎಲ್ಲಿಯವರೆಗೂ ಈ ಜೀತದಾಳ ಪದ್ಧತಿಯಲ್ಲಿ ಕೆಲಸ ಮಾಡೋದು? ನಾಳೆ ಏನು ಇವತ್ತು ಮಧ್ಯಾಹ್ನದಿಂದನೇ ಶುರುವಾಗಿದೆ, ನಾಳೆ 100% ನಿಲ್ಲುತ್ತೆ। ಆದರೂ ಒಂದು ಮಾತು ಹೇಳ್ತೀನಿ, ಇವತ್ತು ಸಂಜೆವರೆಗೂ ಕೂಡ ಅವಕಾಶ ಇದೆ,
ನಾವು ನಾಳೆಯಿಂದನೇ ಮುಷ್ಕರಕ್ಕೆ ಕೊಟ್ಟಿರೋದು. ಆದರೆ ಕೆಲವು ಎಂಪ್ಲಾಯೀಸ್ಗಳು ವಾಲಂಟ್ರಿ ಆಗಿ ಅವರೇ ಸ್ವಪ್ರೇರಣೆಯಿಂದ ನಾನು ಇವತ್ತು ಕೆಲಸಕ್ಕತ್ತಿದ್ರೆ ನಾಳೆ ನಮ್ಮ ಕೈಲಿ ಕೆಲಸ ಮಾಡಿಸ್ಕೊತಾರೆ, ನಮಗೆ ಪ್ರೆಸರ್ ಆಗ್ತಾರೆ, ನಮಗೆ ಕೆಲವು ರಿಪೋರ್ಟ್ಗಳಾಗ್ತಾರೆ, ಕೆಲವು ಏನೇನೋ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ನಮಗೆ ತೊಂದರೆ ಕೊಡ್ತಾರೆ. ಆ ದೃಷ್ಟಿಯಿಂದನೇ ಇವತ್ತಿನಿಂದನೇ ನಾವು ಡ್ಯೂಟಿಗೆ ಹೋಗಲ್ಲ ಅನ್ನುವಂಥದ್ದು ನಮ್ಮ ಕಾರ್ಮಿಕರ ಅಳಲು. ಈ ವಿಚಾರದಲ್ಲಿ ನಾವೇನು ಹೇಳಿದ್ವಿ, ನಿಮ್ಮ ಇಷ್ಟ ಬಂದಂಗೆ ಮಾಡಿ ಅಂತ ಹೇಳಿದ್ವಿ. ಆದರೆ ಅವರು ಸ್ವಪ್ರೇರಣೆಯಿಂದನೇ ಇವತ್ತಿನಿಂದನೇ ಡ್ಯೂಟಿ ಸ್ಟಾಪ್ ಮಾಡೋದು ಲೆಕ್ಕ. ನಾವು ದುಡಿಯೋದಕ್ಕೆ ಸಂಬಳ ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಗೆ ನೀನು ಎಕ್ಸ್ಟ್ರಾ ಕೊಡಿ, ನಾನು ಏನೋ ಒನ್ ಟ್ರಿಪ್ ಮಾಡ್ಕೊಬೋತೀನಿ, ನಂಗೆ 3 ಲಕ್ಷ ಸಂಬಳ ಕೊಡಿ ಅಂತ ಕೇಳೋಂಥ ವ್ಯಕ್ತಿಗಳಲ್ಲ. ಸಾರಿಗೆ ನೌಕರರು ಅಂದರೆ ಸಾರ್ವಜನಿಕರಿಗೆ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಸರ್. ಈಗ ನೊಂದು ಬೆಂದು ಸಾಕಾಗಿದ್ದೀವಿ ಸರ್. ನಾವು ಕೇಳ್ತಿರೋದು ನಮ್ಮ ಹೊಟ್ಟೆ ಪಾಡಿಗೆ ನಮ್ಮ ಜೀವನ ಮಾಡೋಕ್ಕೆ ನಮ್ಮನ್ನ ಸಂಬಳ ಕೇಳ್ತಾ ಇದ್ದೀವಿ. ನಾವು ರೈಯರ್ ಆಫೀಸರ್ ಕೊಡ್ತಿರೋ ಸಂಬಳ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವೇನು ಕೆಲಸ ಮಾಡ್ತಿದ್ದೀವಿ ಆ ಕೆಲಸಕ್ಕೆ ಸಂಬಳ ಕೊಡಿ ಅಂತ ಕೇಳ್ತಿದ್ದೀವಿ. ಅದು ಕೊಡಂಗಿದ್ರೆ ನಮ್ಮ ಸೌರಿ ಸಾಹೇಬರು ಇಷ್ಟೊಂದು ನಮ್ಮನ್ನ ಸದಾಯಿಸ್ತಿರಲಿಲ್ಲ. 3 ತಿಂಗಳು ನಮಗೆ ಸುಮ್ಮನೆ ಇಲ್ಲದೆ ಹೋದ ಪಲ್ದೆಲ್ಲ ಬರೀ ಹೇಳ್ಕೊಂಡೇ ಬಂದರು. ಈಗಲೂ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸಂಬಳ ಕೂಡ ಅದೇ ನಮ್ಮ ಹತ್ರ ಕಳ್ಕೊಳಕ್ಕೆ ಏನೂ ಇಲ್ಲ ಸರ್. ಕಳ್ಕೊಳಕ್ಕೆ ಏನೂ ಇಲ್ಲದ್ರಿಂದಾಗಿ ನಾವು ಜೈಲು ಬರೋ ಮಾಡೋಕ್ಕೂ ರೆಡಿ ಇದ್ದೀವಿ. ಅದರಿಂದಾಗಿ ಅವ್ರು ಎಸ್ ಮಾಡಿದ್ರೆ ನಾವು ಜೈಲು ಬರೋನೇ ಮಾಡ್ತೀವಿ ಸರ್. ನಾವೇ ಹೋಗಿ ಜೈಲಲ್ಲಿ ಕೂತ್ಕೋತೀವಿ. ಎಲ್ಲ ಕಾರ್ಮಿಕರು ಕೂಡ ಅವರೇ ಸ್ವಇಚ್ಛೆಯಿಂದ ಅವ್ರಿಗಾಗಿರೋ ಅನ್ಯಾಯದ ಅರಿವಾಗಿರೋದ್ರಿಂದ ಅವರೇ ಸ್ವಇಚ್ಛೆಯಿಂದ ಇವತ್ತೇ ಕೆಲಸಕ್ಕೆ ಗೈರು ಹಾಜರಿ ಆಗ್ತಾ ಇದ್ದಾರೆ. ನಾಳೆಯಿಂದ ನಮ್ಮದು ಇರೋದು, ಆದರೆ ಇವತ್ತಿನಿಂದಲೇ ಅವರು ರೆಡಿ ಆಯ್ತಾ ಇದ್ದಾರೆ ಸರ್. ಎಸ್ಮಾ ಜಾರಿ ಮಾಡಿದ್ರು ಕೂಡ ಅದೇ ನಮ್ಮ ಹತ್ರ ಕಳ್ಕೊಳಕ್ಕೆ ಏನೂ ಇಲ್ಲ ಸರ್. ಕಳ್ಕೊಳಕ್ಕೆ ಏನೂ ಇಲ್ಲದ್ರಿಂದಾಗಿ ನಾವು ಜೈಲು ಬರೋ ಮಾಡೋಕ್ಕೂ ರೆಡಿ ಇದ್ದೀವಿ. ಅದರಿಂದಾಗಿ ಅವ್ರು ಎಸ್ಮಾ ಮಾಡಿದ್ರೆ ನಾವು ಜೈಲು ಬರೋನೇ ಮಾಡ್ತೀವಿ ಸರ್. ನಾವೇ ಹೋಗಿ ಜೈಲಲ್ಲಿ ಕೂತ್ಕೋತೀವಿ. ಎಲ್ಲ ಕಾರ್ಮಿಕರು ಕೂಡ ಅವರೇ ಸ್ವಇಚ್ಛೆಯಿಂದ ಅವ್ರಿಗಾಗಿರೋ ಅನ್ಯಾಯದ ಅರಿವಾಗಿರೋದ್ರಿಂದ ಅವರೇ ಸ್ವಇಚ್ಛೆಯಿಂದ ಇವತ್ತೇ ಕೆಲಸಕ್ಕೆ ಗೈರು ಹಾಜರಿ ಆಗ್ತಾ ಇದ್ದಾರೆ. ನಾಳೆಯಿಂದ ನಮ್ಮದು ಇರೋದು, ಆದರೆ ಇವತ್ತಿನಿಂದಲೇ ಅವರು ರೆಡಿ ಆಯ್ತಾ ಇದ್ದಾರೆ.